ಸುಮಾರು ಕೇಕ್ ಅನ್ನ ಮಾಡಬಹುದು ಅಕ್ಕಪಕ್ಕದ ಮನೆಯವರಿಗೆ ಕೂಡ ಇದನ್ನ ಮಾಡಿ ಕೊಡಬಹುದು ಒಂದು ಕಪ್ ರವೆಯಲ್ಲಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ತುಂಬಾ ಇಷ್ಟ ಆಗುತ್ತೆ ಕೇಕ್ ತಿನ್ನಲಿಕ್ಕೆ ಮನಸಾದಾಗ ಈ ತರ ಒಂದು ಕಪ್ ರವೆಯಿಂದ ತುಂಬಾನೇ ಸುಲಭದ ಕೇಕ್ ಅನ್ನ ಮಾಡಿಕೊಳ್ಳಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಡ ಮೈದಾ ಹಾಕಲ್ಲ ಗೋಧಿ ಹಿಟ್ಟು ಹಾಕಲ್ಲ ಏನು ಹಾಕಲ್ಲ ಹಾಯ್ ಎಲ್ಲರಿಗೂ ಇವತ್ತು ನಾನು ಒಂದು ಕಪ್ ರವೆಯಿಂದ ಕೇಕ್ ಅನ್ನು ಮಾಡ್ತಾ ಇದೀನಿ ಈ ಕೇಕ್ ಇದು ವಿಶೇಷತೆ ಏನಂದ್ರೆ ಇದಕ್ಕೆ ನಾನು ಎಣ್ಣೆ ಬೆಣ್ಣೆ ತುಪ್ಪ ಮೈದಾ ಗೋಧಿ ಹಿಟ್ಟು ಇದು ಯಾವುದನ್ನ ಬಳಸುವುದಿಲ್ಲ ಹಾಗೆ ಇದನ್ನ ನಾನು ಇಡ್ಲಿ ಸ್ಟೀಮರ್ ಅಲ್ಲಿ ಮಾಡ್ತಾ ಇದೀನಿ 15 ನಿಮಿಷ ಸಾಕು ಇದು ಬೇಕಾಗಲಿಕ್ಕೆ ತುಂಬಾ ಸುಲಭದ ಕೇಕ್ ಹಾಗೂ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ಕೇಕ್ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋವನ್ನು ಲೈಕ್ ಕೊಡಿ ಹಾಗೆ ವಿಡಿಯೋವನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೇಕ್ ಮಾಡ್ಲಿಕ್ಕೆ ನೋಡಿ ನಾನು ಇಲ್ಲಿ 1 ಕಪ್ ಅಷ್ಟು ಚಿರೋಟಿ ರವೆಯನ್ನ ತಕೊಂಡಿದ್ದೀನಿ ಯಾವ ರವೆಯನ್ನ ಸಹ ನೀವು ಯೂಸ್ ಮಾಡಬಹುದು ಸ್ವಲ್ಪ ದಪ್ಪ ರವೆ ಯೂಸ್ ಮಾಡಿದ್ರೆ ನೀವು ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ತರ ಫೈನ್ ಆಗಿ ಇರಬೇಕು ನಾನು ಚಿರೋಟಿ ರವೆ ಯೂಸ್ ಮಾಡಿದ್ದು ಓಕೆ ನೆಕ್ಸ್ಟ್ ಇದಕ್ಕೆ 1/2 ಕಪ್ ಅಷ್ಟು ಸಕ್ಕರೆಯನ್ನ ಹಾಕ್ತಾ ಇದೀನಿ ನಾನು ಪುಡಿ ಮಾಡಲಿಲ್ಲ ಸಕ್ಕರೆ ಹೀಗೇನೇ ಇಡಿಯಾಗಿಯೇ ಹಾಕ್ತಾ ಇದೀನಿ ನೀವು ಬೇಕಿದ್ರೆ ಪುಡಿ ಮಾಡಿ ಹಾಕಬಹುದು ಓಕೆ ಇಷ್ಟು ಸಾಕಾಗ್ತದೆ ಮತ್ತೆ ನಿಮಗೆ ತುಂಬಾ ಸಿಹಿ ಸಿಹಿ ಕೇಕ್ ಬೇಕಿದ್ರೆ 1/2 ಕಪ್ ವರೆಗೆ ಹಾಕಬಹುದು ಈಗ ಇದಕ್ಕೆ ಹಾಕ್ತಾ ಇದೀನಿ 1/4 ಕಪ್ ಅಷ್ಟು ಹಾಲು ಇದು ರೂಮ್ ಟೆಂಪರೇಚರ್ ಅಲ್ಲಿ ಉಂಟು ಬಿಸಿ ಕೂಡ ಇಲ್ಲ ಕೋಲ್ಡ್ ಕೂಡ ಇಲ್ಲ ರೂಮ್ ಟೆಂಪರೇಚರ್ ಅಲ್ಲಿ ಇರುವಂತ ಹಾಲು ಇದು ನೀವು ಕುದಿಸಬೇಕು ಅಂತ ಏನಿಲ್ಲ ನಾರ್ಮಲ್ ಹಾಲು ಪ್ಯಾಕೆಟ್ ಹಾಲನ್ನ ಹಾಕಿದ್ರೆ ಆಯ್ತು ಓಕೆ ತುಂಬಾ ಐಸ್ ಇರಬಾರದು ಫ್ರಿಜ್ ಇಂದ ತೆಗೆದು ಹಾಕಬೇಡಿ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟು ಮತ್ತೆ ಇದನ್ನ ಹಾಕಿದ್ರೆ ಆಯ್ತು 1/4 ಕಪ್ ಅಷ್ಟು 1 ಕಪ್ ಫುಲ್ ಇಲ್ಲ 1 ಕಪ್ ಗಿಂತ ಕಡಿಮೆನೇ ಉಂಟು ಈ ತರ ಕಪ್ಸ್ ಇಲ್ಲ ಅಂದ್ರೆ ಯಾವುದಾದರೂ ಒಂದು ಲೋಟ ಅಥವಾ ಬೌಲ್ ಅನ್ನು ನೀವು ಫಿಕ್ಸ್ ಮಾಡಿ ಅದರಲ್ಲೇ ನೀವು ಮೆಷರ್ ಮಾಡಿದ್ರೆ ಆಯ್ತು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಇದರಲ್ಲೇ ಮೆಲ್ಟ್ ಆಗುತ್ತೆ ಸೋ ನೀವು ಸಕ್ಕರೆನ ಪುಡಿ ಮಾಡಬೇಕು ಅಂತ ಏನಿಲ್ಲ ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಮಿಕ್ಸಿ ಜಾರಿಗೆ ಸಕ್ಕರೆನ ಹಾಕಿ ಪುಡಿ ಮಾಡೋದು ಅದೆಲ್ಲ ಎಂತ ಕೆಲಸ ಇಲ್ಲ ಜಸ್ಟ್ ಇದರಲ್ಲಿ ಇಡಿಯಾಗಿ ಹಾಕಿಕೊಳ್ಳಿ ಅದು ಕರಗುತ್ತೆ ಈಗ ಏನು ಮಾಡಿ ಅಂದ್ರೆ ಇದನ್ನ ಸುಮಾರು ಒಂದು 10 ನಿಮಿಷ ಹೀಗೇನೆ ನೆನೆಲಿಕ್ಕೆ ಬಿಡಿ ಈ ರವೆ ಏನಿದೆ ನೋಡಿ ಹಾಲಲ್ಲಿ ಚೆನ್ನಾಗಿ ನೆನೆಬೇಕು 10 ನಿಮಿಷ ಇದನ್ನ ಮುಚ್ಚಳವನ್ನ ಮುಚ್ಚಿ ಇಡುವ ಹೀಗೇನೆ 10 ನಿಮಿಷ ಬಿಟ್ಟು ಏನು ಮಾಡೋದು ಅಂತ ನೋಡುವ ನೋಡಿ 10 ನಿಮಿಷ ಆಗಿದೆ ಈಗ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡುವ ಒಂದು ವೇಳೆ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಲಿಲ್ಲ ಅಂತ ಆದ್ರೆ ಈ ತರ ಒಂದು 2 ನಿಮಿಷ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತು ಸಕ್ಕರೆ ಏನಾದರೂ ಇದ್ರೆ ಅದು ಮೆಲ್ಟ್ ಆಗಿಬಿಡುತ್ತೆ ಇದನ್ನು ಮಿನಿಮಮ್ ನೀವು 10 ನಿಮಿಷ ಇಡಬೇಕಾಗುತ್ತೆ ನೀವು ಜಾಸ್ತಿ ಅಂದ್ರೆ 1/2 ಗಂಟೆ ಇಟ್ಟರು ಪರವಾಗಿಲ್ಲ ಓಕೆ ನಾನೀಗ 10 ನಿಮಿಷದಲ್ಲಿ ಇದನ್ನ ತೆಗೆದು ಮಾಡ್ತಾ ಇದ್ದೀನಿ 1/2 ಗಂಟೆವರೆಗೆ ಕೂಡ ನೀವು ಇಟ್ಟು ಮಾಡಬಹುದು ಓಕೆ ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಕರೆಕ್ಟ್ ಆಗಿದೆ ಈಗ ರವೆ ಕೂಡ ಒಳ್ಳೆ ರೀತಿಯಲ್ಲಿ ನೆಂದಿದೆ ಓಕೆ ಈಗ ಇದಕ್ಕೆ ನಾನು ಹಾಕ್ತಾ ಇದೀನಿ 3 ಟೇಬಲ್ ಚಮಚದಷ್ಟು ಮೊಸರು ತುಂಬಾ ಹುಳಿಯಾಗಿರುವಂತ ಮೊಸರು ಹಾಕಬೇಡಿ ಆದಷ್ಟು ಫ್ರೆಶ್ ಇರುವಂತ ಮೊಸರನ್ನೇ ಹಾಕಿಕೊಳ್ಳಿ ಚೆನ್ನಾಗಿ ಇದನ್ನ ಕೂಡ ಮಿಕ್ಸ್ ಮಾಡುವ ಈಗ ಇದಕ್ಕೆ ನಾನು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಆ ಸ್ವೀಟ್ನೆಸ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಸಾಕಾಗ್ತದೆ ಚೆನ್ನಾಗಿ ಇದನ್ನ ಕೂಡ ಮಿಕ್ಸ್ ಮಾಡುವ ನೆಕ್ಸ್ಟ್ ನಾನು ಹಾಕ್ತಾ ಇದೀನಿ 1/2 ಟೀಸ್ಪೂನ್ ಅಷ್ಟು ಅಡುಗೆ ಸೋಡಾ ಓಕೆ ಯಾವಾಗಲೂ ಅಡುಗೆ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಹಾಕುವಾಗ ಒಂದು ವಿಷಯ ನೀವು ಗಮನದಲ್ಲಿ ಇಡಬೇಕು ಅದೇನಂದ್ರೆ ಇದು ಫ್ರೆಶ್ ಆಗಿರಬೇಕು ಯಾವಾಗಲೂ ತಂದಿಟ್ಟಿರುವಂತ ಅಡುಗೆ ಸೋಡಾ ಬೇಕಿಂಗ್ ಪೌಡರ್ ಹಾಕಿದ್ರೆ ನಿಮಗೆ ಕೇಕ್ ಚೆನ್ನಾಗಿ ಉಬ್ಬಿಕೊಂಡು ಬರಲ್ಲ ಸೊ ಫ್ರೆಶ್ ಆಗಿರುವಂತ ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಅನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ಹಾಕ್ತಾ ಇದೀನಿ ಇದು ಮೆಷರ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರಬೇಕು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎಲ್ಲ ಜಾಸ್ತಿ ಹಾಕಬಾರದು ಜಾಸ್ತಿ ಹಾಕಿದ್ರೆ ಕೇಕ್ ಅಲ್ಲಿ ಅದೇ ಸ್ಮೆಲ್ ಬರುತ್ತೆ ಕರೆಕ್ಟ್ ಆಗಿ ಮೆಷರ್ಮೆಂಟ್ ಮಾಡಿ ಹಾಕಿಕೊಳ್ಳಿ 1/2 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಗೆ 1/2 ಚಮಚದಷ್ಟು ಬೇಕಿಂಗ್ ಸೋಡಾ ಮಿಕ್ಸ್ ಮಾಡುವ ಓಕೆ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಹಾಗೂ ಬೇಕಿಂಗ್ ಪೌಡರ್ ಇಲ್ಲ ಅಂತ ಆದ್ರೆ ನೀವು ಈನೋವನ್ನ ಯೂಸ್ ಮಾಡಬಹುದು ಓಕೆ ಈನೋ ಪ್ಯಾಕೆಟ್ ಸಿಗುತ್ತೆ ನೋಡಿ ಅದನ್ನ ಕೂಡ ನೀವು ಯೂಸ್ ಮಾಡಬಹುದು ಲೈಮ್ ಫ್ಲೇವರ್ ಇದು ಯೂಸ್ ಮಾಡ್ಕೊಳ್ಳಿ ಈಗ ಫ್ಲೇವರಿಗೋಸ್ಕರ ನಾನು ಇಲ್ಲಿ ವೆನಿಲಾ ಎಸೆನ್ಸ್ ಅನ್ನ ಹಾಕ್ತಾ ಇದೀನಿ 1 ಚಮಚದವರೆಗೆ ಹಾಕ್ತಾ ಇದೀನಿ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ನೀವು ಏಲಕ್ಕಿ ಪುಡಿಯನ್ನ ಕೂಡ ಹಾಕಬಹುದು ಅಥವಾ ಬೇರೆ ಯಾವುದಾದ್ರೂ ಫ್ಲೇವರ್ ಇದ್ರೆ ಅದನ್ನ ಕೂಡ ನೀವು ಸೇರಿಸಬಹುದು ಟೋಟಲಿ ನಿಮಗೆ ಬಿಟ್ಟದ್ದು
ಈಗ ನಾನು ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಅನ್ನು ಹಾಕ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್, ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ಫುಡ್ ಕಲರ್ ಅನ್ನು ಹಾಕ್ತಾ ಇರೋದು. ನೀವು ಮನೆಯಲ್ಲಿ ಮಾಡುವಾಗ ಫುಡ್ ಕಲರ್ ಹಾಕ್ಬೇಕಂತ ಏನಿಲ್ಲ, ನಾನು ಮಾತ್ರ ವಿಡಿಯೋಗೆ ಸ್ವಲ್ಪ ಚಂದ ಕಾಣುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಓಕೆ, ಯೆಲ್ಲೋ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾ ಇದ್ದೀನಿ. ಸೊ ನಾನು ಈ ರೆಸಿಪಿಗೆ ಎಣ್ಣೆ ಬೆಣ್ಣೆ ತುಪ್ಪ ಇದು ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ, ಮಲಾಯಿ ಅಂದರೆ ಕ್ರೀಮನ್ನು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು. ನೋಡಿ, ಕೇಕ್ ಬ್ಯಾಟರ್ ರೆಡಿ ಆಗಿದೆ, ಈ ಹದದಲ್ಲಿದ್ದರೆ ಆಯಿತು. ಓಕೆ, ಇದಕ್ಕೆ ವಿಸ್ಕರ್ ಆಗಲಿ, ಮೊಟ್ಟೆ ಆಗಲಿ, ಮೈದಾ ಆಗಲಿ, ಗೋಧಿ ಹಿಟ್ಟು ಅದೆಂಥದ್ದು ಬೇಡ, ಇಷ್ಟಿದ್ರೆ ಆಯಿತು. ಓಕೆ, ತುಂಬ ಸುಲಭದ ಕೇಕ್ ಬ್ಯಾಟರ್ ಇದು. ಓಕೆ, ಈಗ ಇಡ್ಲಿ ಸ್ಟೀಮರನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ, ಅದನ್ನು ನೋಡುವ. ಓಕೆ ನೋಡಿ, ಇಡ್ಲಿ ಪಾತ್ರೆಯನ್ನು ಆಲ್ರೆಡಿ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ನೋಡಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ, ಪುಡಿ ಉಪ್ಪು ಇದು. ನೀರು ಹಾಕೋದು ಬೇಡ, ನೀರು ಹಾಕಿದರೆ ನಿಮಗೆ ಕೇಕ್ ಅಷ್ಟೊಂದು ಸರಿಯಾಗಿ ಬರಲಿಕ್ಕಿಲ್ಲ, ನಾವು ಬೇಕ್ ಮಾಡಬೇಕು ಕೇಕನ್ನು. ಹಾಗಾಗಿ ಉಪ್ಪನ್ನು ಹಾಕಿದರೆ ಆಯಿತು. ನಾನು ಆಲ್ರೆಡಿ ಈ ಉಪ್ಪು ಸುಮಾರು ಸತಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇದರ ಕಲರ್ ಸ್ವಲ್ಪ ನಿಮಗೆ ಕಪ್ಪಾಗಿ ಕಾಣಿಸ್ಬೋದು. ಓಕೆ, ನಿಮ್ಮ ಹತ್ರ ಮುಂಚೆ ನೀವು ಕೇಕ್ ಮಾಡಿರುವಂಥ ಉಪ್ಪು ಇದ್ರೆ ಅದನ್ನೇ ಹಾಕಿಕೊಳ್ಳಿ. ಮತ್ತೆ ಈ ಉಪ್ಪನ್ನು ನೀವು ಬಿಸಾಡಬೇಕಂತೇನಿಲ್ಲ, ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. ನಿಮಗೆ ಫ್ಯೂಚರಲ್ಲಿ ಕೇಕ್ ಮಾಡಲಿಕ್ಕಿದ್ರೆ ಇದೇ ಉಪ್ಪನ್ನು ನೀವು ಬಳಸಬಹುದು. ಓಕೆ, ಈಗ 10 ನಿಮಿಷ ಆಗಿದೆ, ಇದನ್ನ ಪ್ರೀ ಹೀಟ್ ಮಾಡಿ ಈಗ ಈ ಪ್ಲೇಟ್ ಅನ್ನ ಇಡ್ತಾ ಇದ್ದೀನಿ. ಓಕೆ, ಈ ಪ್ಲೇಟಿಗೆ ಒಳ್ಳೆ ರೀತಿಯಲ್ಲಿ ನಾನು ಎಣ್ಣೆಯನ್ನ ಗ್ರೀಸ್ ಮಾಡಿದ್ದೀನಿ. ಈಗ ಇದಕ್ಕೆ ಕೇಕ್ ಬ್ಯಾಟರ್ ಅನ್ನ ಹಾಕುವ. ಮತ್ತೆ ಇದು ಕೇಕ್ ಮಾಡಲಿಕ್ಕೆ ನಿಮಗೆ ಸುಮಾರು ಒಂದು 45-30 ನಿಮಿಷ ಟೈಮ್ ಬೇಕಾಗಿಲ್ಲ, ಬೇಗನೆ ಇದು ಸ್ಟೀಮ್ ಆಗುತ್ತೆ, 10-15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಸೊ ಮಕ್ಕಳೇನಾದರೂ ನಿಮಗೆ ಕೇಕ್ ಮಾಡಿ ಕೊಡಿ ಅಂತ ಕೇಳಿದರೆ ಈ ಥರ ಇಡ್ಲಿ ಸ್ಟೀಮರಲ್ಲಿ 10-15 ನಿಮಿಷದಲ್ಲಿ ನೀವು ಬೇಕ್ ಮಾಡಿ ಕೊಡ್ಬೋದು, ತುಂಬ ಸುಲಭದಲ್ಲಿ ಕೂಡ ಆಗುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡ್ಬೋದು ಈ ಬ್ಯಾಟರಿಗೆ. ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇಲ್ಲ, ನಾನು ಸ್ವಲ್ಪ ನೋಡಲಿಕ್ಕೆ ಚಂದ ಕಾಣಲಿ ಅಂತ ಹೇಳಿ ಟುಟ್ಟಿ ಫ್ರೂಟಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬ್ಯಾಟರ್ಗೆ ಹಾಕ್ಬೋದು ಅಥವಾ ಈ ಥರ ಮೇಲೆಯಿಂದ ಕೂಡ ಹಾಕ್ಬೋದು, ನಾನು ಲಾಸ್ಟ್ಗೆ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಸ್ವಲ್ಪ ಟುಟ್ಟಿ ಫ್ರೂಟಿ ಹಾಕ್ತಾ ಇದ್ದೀನಿ, ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಸುಲಭದ ಕೇಕ್ ಇದು, ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಡ, ಮೈದಾ ಬೇಡ, ಗೋಧಿ ಹಿಟ್ಟು ಬೇಡ. 10-15 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು. ಇದರ ಮೇಲೆ ನೆಕ್ಸ್ಟ್ ಪ್ಲೇಟನ್ನು ಇಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಕೂಡ ನಾನು ಎಣ್ಣೆನ ಹಾಕಿದ್ದೀನಿ, ಇದಕ್ಕೆ ಕೂಡ ಕೇಕ್ ಬ್ಯಾಟರನ್ನು ಹಾಕುವ. ನೋಡಿ, 1 ಕಪ್ ರವೆ ಇದ್ರೆ ಎಷ್ಟು ಕೇಕನ್ನು ಮಾಡ್ಬೋದು ಅಂತ. ಕೇಕ್ ತಿನ್ನಲಿಕ್ಕೆ ಮನಸ್ಸಾದಾಗ ಈ ಥರ 1 ಕಪ್ ರವೆಯಿಂದ ತುಂಬಾ ಸುಲಭದ ಕೇಕನ್ನು ಮಾಡಿಕೊಳ್ಳಿ. ಎಣ್ಣೆ ಬೆಣ್ಣೆ ತುಪ್ಪ ಯಾವುದೂ ಬೇಡ, ಮೈದಾ ಹಾಕಲ್ಲ, ಗೋಧಿ ಹಿಟ್ಟು ಹಾಕಲ್ಲ, ಏನು ಹಾಕಲ್ಲ, ತುಂಬ ಸುಲಭದ ಕೇಕ್. 15 ನಿಮಿಷದಲ್ಲಿ ಇದನ್ನು ನಾವು ಬೇಕ್ ಮಾಡಿ ರೆಡಿ ಮಾಡ್ಬೋದು. ಓಕೆ, ಈಗ ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ. ಮೀಡಿಯಂ ಟು ಲೋ ಫ್ಲೇಮಲ್ಲಿ 10-15 ನಿಮಿಷ ಬೇಕ್ ಮಾಡಿದರೆ ಸಾಕು. ಈಗ 15 ನಿಮಿಷ ಆಗಿದೆ, ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ 15 ನಿಮಿಷದವರೆಗೆ ಬೇಕ್ ಮಾಡಿದ್ದೆ. ಈಗ ಓಪನ್ ಮಾಡಿ ನೋಡುವ. ಓಕೆ, ಕೇಕ್ ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಬೇಕಿದ್ರೆ ಟೂತ್ ಪಿಕ್ಕನ್ನು ಹಾಕಿ ನೀವು ಚೆಕ್ ಮಾಡ್ಬೋದು, ನಾನು ಹಾಕ್ತಾ ಇಲ್ಲ, ನೋಡುವಾಗಲೇ ಗೊತ್ತಾಗುತ್ತೆ. ನೋಡಿ, ಈ ಥರ ಜಸ್ಟ್ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಅಂತ. ಓಕೆ, ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಮತ್ತೆ ಇದನ್ನು ತೆಗೆಯುವ. ನೋಡಿ, ಇದು ಕೆಳಗಡೆ ಇದ್ದ ಪ್ಲೇಟ್. ಏನಂದರೆ ಈ ಕೆಳಗಡೆ ಇದ್ದ ಪ್ಲೇಟಲ್ಲಿ ಸ್ವಲ್ಪ ಬೇಗನೆ ಇದು ಬೇಕಾಗುತ್ತೆ, ಇದರ ಮೇಲೆ ಇಟ್ಟ ಪ್ಲೇಟ್ ಸ್ವಲ್ಪ ಟೈಮ್ ತಗೊಳ್ಬೋದು ಬೇಯಲಿಕ್ಕೆ, ಅದೊಂದು ನೀವು ಸ್ವಲ್ಪ ಟೈಮಿಂಗ್ಸನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಅಂದರೆ ಇದು ಸ್ವಲ್ಪ ಇದರ ಬ್ಯಾಕ್ ಸೈಡ್ ಸ್ವಲ್ಪ ಗೋಲ್ಡನ್ ಕ್ರಸ್ಟ್ ಜಾಸ್ತಿ ಇರುತ್ತೆ, ಬಟ್ ಮೇಲಿನ ಪ್ಲೇಟಲ್ಲಿ ನಿಮಗೆ ಆ ಗೋಲ್ಡನ್ ಕ್ರಸ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಓಕೆ, ಈಗ ಇದನ್ನು ಡಿಮೋಲ್ಡ್ ಮಾಡುವ. ನೋಡಿ, ತುಂಬ ಸುಲಭದಲ್ಲಿ ಬರ್ತದೆ, ಈ ಥರ ಸ್ಪೂನ್ ಹಿಂಬದಿಯಿಂದ ಇದನ್ನು ಡಿಮೋಲ್ಡ್ ಮಾಡಿದರೆ ಆಯಿತು. ಎಷ್ಟೊಂದು ಚೆನ್ನಾಗಿ ಬಂತು ಅಂತ ನೋಡಿ, ಈ ಥರ ನಿಮಗೆ ಗೋಲ್ಡ್ ಕ್ರಸ್ಟ್ ಕೂಡ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಸಾಫ್ಟಾಗೇ ಉಂಟು, ಹಾರ್ಡ್ ಇಲ್ಲ. ನೀವು ತುಂಬ ಹೊತ್ತು ಇದನ್ನು ಬೇಕ್ ಮಾಡಿದರೆ ಇದು ಹಾರ್ಡ್ ಆಗುತ್ತೆ, ಹಾಗಾಗಿ ನೀವು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಟು 15 ನಿಮಿಷ ಬೇಕ್ ಮಾಡಿದರೆ ಸಾಕಾಗ್ತದೆ. ನೋಡಿ, ತುಂಬಾ ಸಾಫ್ಟಾಗಿದೆ ಕೇಕ್, ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತೇನೆ. ವಾವ್ ನೋಡಿ, ವಾವ್. ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಡ,
ಖಾಲಿ ಒಂದು ಕಪ್ ರವೆ ಇದ್ರೆ ಎಷ್ಟೊಂದು ಕೇಕ್ ಅನ್ನು ಮಾಡಬಹುದು ನೋಡಿ ಈ ತರ ಇಡ್ಲಿ ಮೋಲ್ಡ್ ಅಲ್ಲಿ ಹಾಕಿದ್ರೆ ಸುಮಾರು ಕೇಕ್ ಅನ್ನು ಮಾಡಬಹುದು ಅಕ್ಕಪಕ್ಕದ ಮನೆಯವರಿಗೆ ಕೂಡ ಇದನ್ನ ಮಾಡಿ ಕೊಡಬಹುದು ಒಂದು ಕಪ್ ರವೆ ಅಲ್ಲಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ತುಂಬಾ ಇಷ್ಟ ಆಗುತ್ತೆ ಇದೇನ್ ಗೊತ್ತುಂಡ ಸ್ವಲ್ಪ ಹೊತ್ತು ತಣ್ಣಿಬೇಕು ಮತ್ತೆ ನೀವು ಇದನ್ನ ತಿನ್ನಿ ಬಿಸಿ ಬಿಸಿ ಇರುವಾಗ ತಿಂದ್ರೆ ಕೇಕ್ ಇದು ಟೇಸ್ಟೇ ಗೊತ್ತಾಗಲ್ಲ ನಿಮಗೆ ಇದರ ಟೇಸ್ಟ್ ಗೊತ್ತಾಗಬೇಕು ಅಂದ್ರೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅದಾದ ನಂತರನೇ ಇದನ್ನ ನೀವು ಸರ್ವ್ ಮಾಡ್ಕೊಳ್ಳಿ ಸಂಜೆ ಟೀ ಟೈಮಿಗಂತೂ ತುಂಬಾನೇ ಒಳ್ಳೆ ಒಂದು ಸ್ನ್ಯಾಕ್ ಇದು ಇದು ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಇದನ್ನ ಟೇಸ್ಟ್ ಮಾಡುವ ನೋಡಿದ್ರಲ್ಲ ಇಡ್ಲಿ ಸ್ಟೀಮರ್ ಅಲ್ಲಿ ಸುಲಭದಲ್ಲಿ ರವಾ ಕೇಕ್ ಅನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ತುಂಬಾನೇ ಸುಲಭವಾಗಿ ಇದೆ ಇದು ಮೆಥಡ್ ನಾನು ಹೇಳಿರುವಂತ ಎಲ್ಲಾ ಟಿಪ್ಸ್ ಅನ್ನು ಫಾಲೋ ಮಾಡಿ ಇದನ್ನ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬೈ